ಮೊದಲನೇ ಪ್ರಶ್ನೆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಮೊದಲ ಇಂಗ್ಲಿಷ್ ವ್ಯಕ್ತಿ ಯಾರು ಪ್ರಶ್ನೆ ಏನಪ್ಪಾ ಅಂದರೆ ಇಂಗ್ಲಿಷ್ ವ್ಯಕ್ತಿ ಒಬ್ಬನು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಅವನು ಯಾರು ಉತ್ತರ ನೋಡೋಣ ಜಾರ್ಜ್ ಯುಲೆ ಜಾರ್ಜ್ ಯುಲೆ ಎಂಬುವಂತಹ ಇಂಗ್ಲಿಷ್ ವ್ಯಕ್ತಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಮೊದಲ ಬಾರಿಗೆ ವಹಿಸಿಕೊಂಡಿದ್ದನು ಎರಡನೇ ಪ್ರಶ್ನೆ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಟ್ರಯಲ್ ಅಂದ್ರೆ ಎ ಇಂಡಿಯನ್ ನ್ಯಾಷನಲ್ ಆರ್ಮಿ ಟ್ರಯಲ್ ನಡೆದ ಸ್ಥಳ ಯಾವುದು ಟ್ರಯಲ್ ಎಲ್ಲಿ ನಡೀತು ಅಂತ ಐಎನ್ಎದು ಪ್ರಶ್ನೆ ಉತ್ತರ ನೋಡೋಣ ಬನ್ನಿ ಉತ್ತರ ಕೆಂಪುಕೋಟೆ ಕೆಂಪು ಕೋಟೆಯಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಟ್ರಯಲ್ ನಡೆಯಿತು ಎಂಟುನೂರ ಎಂಬತ್ತಾರರಲ್ಲಿ ಕಾಂಗ್ರೆಸ್ನೊಂದಿಗೆ ವಿಲೀನಗೊಂಡ ಸಂಸ್ಥೆ ಯಾವುದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನೊಂದಿಗೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ವಿಲೀನಗೊಂಡ ಸಂಸ್ಥೆ ಯಾವುದು ಉತ್ತರ ನೋಡೋಣ ಬನ್ನಿ ಉತ್ತರ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನೊಂದಿಗೆ ವಿಲೀನವಾಯಿತು ಮುಂದಿನ ಪ್ರಶ್ನೆ ಭಾರತದ ಅಶಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಸ್ ಎ ಇಂಡಿಯನ್ ಮ್ಯಾನ್ ಆಫ್ ಅನ್ರೆಸ್ಟ್ ಭಾರತದ ಅಶಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ನೋಡೋಣ ಬನ್ನಿ ಉತ್ತರ ಬಾಲಗಂಗಾಧರ್ ತಿಲಕ್ ಬಾಲಗಂಗಾಧರ್ ತಿಲಕ್ ಅವರನ್ನು ಭಾರತದ ಅಶಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಸ್ವದೇಶಿ ಎಂಬ ನಿರ್ಣಯವನ್ನು ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಅಳವಡಿಸಿಕೊಳ್ಳಲಾಯಿತು ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಸ್ವದೇಶಿ ಎಂಬ ನಿರ್ಣಯವನ್ನು ಅಳವಡಿಸಿಕೊಳ್ಳಲಾಯಿತು ಉತ್ತರ ನೋಡೋಣ ಬನ್ನಿ ಉತ್ತರ ಸಾವಿರದ ಒಂಬೈನೂರ ಆರರ ಕಲ್ಕತ್ತಾ ಅಧಿವೇಶನದಲ್ಲಿ ಸ್ವದೇಶಿ ಎಂಬ ನಿರ್ಣಯವನ್ನು ಕಾಂಗ್ರೆಸ್ ಅಧಿವೇಶನ ಅಳವಡಿಸಿಕೊಳ್ಳಲಾಯಿತು ಎಷ್ಟರಲ್ಲಿ ಸಾವಿರದ ಒಂಬೈನೂರ ಆರರ ಕಲ್ಕತ್ತಾ ಅಧಿವೇಶನದಲ್ಲಿ ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಜರುಗಿದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಏಕಾತ್ಮಕ ಸಭೆ ಯಾವುದು ಮಹಾತ್ಮ ರಾ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದಂತಹ ಏಕಾತ್ಮಕ ಕಾಂಗ್ರೆಸ್ ಅಧಿವೇಶನ ಯಾವುದು ಅಂತ ಪ್ರಶ್ನೆ ಉತ್ತರ ನೋಡೋಣ ಬನ್ನಿ ಉತ್ತರ ಬೆಳಗಾವಿ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಬೆಳಗಾವಿ ಸೆಷನ್ ನೈನ್ಟೀನ್ ಟ್ವೆಂಟಿ ಫೋರ್ ಮುಂದಿನ ಪ್ರಶ್ನೆ ನೋಡೋಣ ಅಖಿಲ ಭಾರತ ಮುಸ್ಲಿಂ ಲೀಗ್ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಇದನ್ನು ಸ್ಥಾಪಿಸಿದವರು ಯಾರು ಏನು ಆಲ್ ಇಂಡಿಯಾ ಮುಸ್ಲಿಂ ಲೀಗನ್ನು ಸ್ಥಾಪಿಸಿದವರು ಯಾರು ಉತ್ತರ ನೋಡೋಣ ಉತ್ತರ ಮೌಲಾನಾ ಅಬುಲ್ ಕಲಾಂ ಅಜಾದ್ ಮೌಲಾನಾ ಅಬುಲ್ ಕಲಾಂ ಅಜಾದ್ ಅವರು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಅನ್ನು ಸ್ಥಾಪಿಸಿದರು ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಬಂಗಾಳದಲ್ಲಿ ಮುಸ್ಲಿಂ ನವೋದಯದ ಪಿತಾಮಹ ಇನ್ ಇಂಗ್ಲಿಷ್ನಲ್ಲಿ ಹೇಳ್ಬೇಕು ಅಂದರೆ ಫಾದರ್ ಆಫ್ ಮುಸ್ಲಿಂ ರೆನೈಜನ್ಸ್ ಇನ್ ಬಂಗಾಳ್ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ನೋಡೋಣ ಬನ್ನಿ ಲ್ಯಾಟಿಫ್ ಖಾನ್ ಲ್ಯಾಟೀಫ್ ಖಾನನ್ನು ಫಾದರ್ ಆಫ್ ಮುಸ್ಲಿಂ ಲೀಗ್ ಫಾದರ್ ಆಫ್ ಮುಸ್ಲಿಂ ರೆನಸ್ ಇನ್ ಬೆಂಗಾಲ್ ಎಂದು ಲ್ಯಾಟಿಫ್ ಖಾನ್ ರವರನ್ನು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಯಾರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಎಂದು ಪ್ರಶ್ನೆ ಉತ್ತರ ನೋಡೋಣ ಬನ್ನಿ ಉತ್ತರ ಜ್ಯೋತಿಬಾ ಫುಲೆ ಜ್ಯೋತಿಬಾ ಪುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಮುಂದಿನ ಪ್ರಶ್ನೆ ಇಂಡಿಯನ್ ಓಮ್ ರೂಲ್ ಲೀಗ್ ನೈನ್ಟೀನ್ ಸಿಕ್ಸ್ಟೀನ್ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಇಂಡಿಯನ್ ಓಮ್ ರೂಲ್ ಲೀಗ್ನ ಮೊದಲ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಸ್ಥಾಪಿಸಿದವರೇ ಬೇರೆ ಅಧ್ಯಕ್ಷತೆ ವಹಿಸಿದವರೇ ಬೇರೆ ಬೇರೆ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಇಂಡಿಯನ್ ಓಮ್ ರೂಲ್ ಲೀಗ್ನ ಸಾವಿರದ ಒಂಬೈನೂರ ಹದಿನಾರರ ಮೊದಲ ಅಧ್ಯಕ್ಷರು ಯಾರು ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂತ ಉತ್ತರ ನೋಡೋಣ ಬನ್ನಿ ಉತ್ತರ ಜೋಸೆಫ್ ಬಪಿಷ್ಟಾ ಜೋಸೆಫ್ ಬಪಿಷ್ಟಾ ಅವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಇಂಡಿಯನ್ ಒಮ್ರೋಲ್ ಲೀಗ್ನ ಅಧ್ಯಕ್ಷತೆಯನ್ನು ವಹಿಸಿದ್ದರು ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಯು ಎಸ್ ಎನಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಥಿಯೋಸಾಫಿಕಲ್ ಸೊಸೈಟಿಯನ್ನು ಯು ಎಸ್ ಎ ಅಂದರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದಲ್ಲಿ ಸ್ಥಾಪಿಸಲಾಯಿತು ಅಲ್ಲಿ ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಉತ್ತರ ನೋಡೋಣ ಬನ್ನಿ ಉತ್ತರ ಮೇಡಮ್ ಬ್ಲಾವರ್ಟ್ಸ್ಕಿ ಮತ್ತು ಆಲ್ಕಾಟ್ ಮೇಡಮ್ ಬ್ಲಾವರ್ಟ್ಸ್ಕಿ ಮತ್ತು ಆಲ್ಕಾಟ್ ಎಂಬ ಇಬ್ಬರು ಅಮೇರಿಕಾದಲ್ಲಿ ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದರು ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಮುಂದಿನ ಪ್ರಶ್ನೆ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಕೇಸರಿ ವೃತ್ತಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು ಇಲ್ಲಿ ಪ್ರಶ್ನೆ ಕೇಸರಿ ವೃತ್ತಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು ಎಂದು ಉತ್ತರ ಉತ್ತರ ನೋಡೋಣ ಬನ್ನಿ ಉತ್ತರ ಬಾಲಗಂಗಾಧರ್ ತಿಲಕ್ ಬಾಲಗಂಗಾಧರ್ ತಿಲಕ್ ಅವರು ಕೇಸರಿ ವೃತ್ತಪತ್ರಿಕೆಯನ್ನು ಪ್ರಕಟಿಸಿದರು ಕೇಸರಿ ನ್ಯೂಸ್ ಪೇಪರ್ ಅನ್ನು ಪಬ್ಲಿಷ್ ಮಾಡಿದರು ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಮುಂದಿನ ಪ್ರಶ್ನೆ ಯಾವ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಅನ್ನು ಸ್ಥಾಪಿಸಲಾಯಿತು ಆಲಿಯಾ ಮುನ್ ಆಲ್ ಇಂಡಿಯಾ ಮುಸ್ಲಿಂ ಲೀಗನ್ನು ಯಾವಾಗ ಸ್ಥಾಪಿಸಲಾಯಿತು ಅಂದರೆ ಸಾವಿರದ ಒಂಬೈನೂರ ಆರು ಎಲ್ಲಿ ಸ್ಥಾಪಿಸಲಾಯಿತು ಅಂದರೆ ಬಂದಿನ ಉತ್ತರ ನೋಡೋಣ ಉತ್ತರ ಡಾಕಾ ಢಾಕಾದಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಲೀಗನ್ನು ಸ್ಥಾಪಿಸಲಾಯಿತು ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಪ್ರಸಿದ್ಧ ವಾಯುಕೋಂ ಸತ್ಯಾಗ್ರಹದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು ಹಾಗಾದರೆ ವಾಯುಕೋಂ ಸತ್ಯಾಗ್ರಹವು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದರವರೆಗೆ ವಾಯುಕೋಂ ಸತ್ಯಾಗ್ರಹ ನಡೆಯಿತು ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು ಬನ್ನಿ ಉತ್ತರ ನೋಡೋಣ ಉತ್ತರ ಕೆ ಕೇಳಪ್ಪನ್ ಕೆ ಕೇಳಪ್ಪನವರು ವಾಯುಕೋಂ ಸತ್ಯಾಗ್ರಹದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಮುಂದಿನ ಪ್ರಶ್ನೆ ಯಾವ ಸ್ಥಳದಲ್ಲಿ ನವಗೋಪಾಲ್ ಮಿತ್ರ ಅವರಿಂದ ಹಿಂದೂ ಮೇಳವು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಪ್ರಾರಂಭವಾಯಿತು ಹಿಂದೂ ಮೇಳವು ಎಷ್ಟರಲ್ಲಿ ಪ್ರಾರಂಭವಾಯಿತು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಹಿಂದೂ ಮೇಳವು ಪ್ರಾರಂಭವಾಯಿತು ಹಿಂದೂ ಮೇಳವನ್ನು ನಗ ನವಗೋಪಾಲ್ ಮಿತ್ರ ಅವರು ಪ್ರಾರಂಭಿಸಿದರು ಅವರು ಪ್ರಾರಂಭಿಸಿದ ಸ್ಥಳ ಯಾವುದು ಅಂತ ಪ್ರಶ್ನೆ ಉತ್ತರ ನೋಡೋಣ ಬನ್ನಿ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ನವಗೋಪಾಲ್ ಮಿತ್ರ ಅವರು ಯಾವ ಸ್ಥಳದಲ್ಲಿ ಹಿಂದೂ ಮೇಳವನ್ನು ಪ್ರಾರಂಭಿಸಿದರು ಉತ್ತರ ಕಲ್ಕತ್ತಾ ಕಲ್ಕತ್ತಾದಲ್ಲಿ ನಬಗೋಪಾಲ್ ಮಿತ್ರ ಅವರು ಹಿಂದೂ ಮೇಳವನ್ನು ಸ್ಥಾಪಿಸಿದರು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋದಾದರೆ ದಿ ಬೆಂಗಾಳಿ ಪತ್ರಿಕೆಯು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಯಾವ ಕಾರ್ಯಕರ್ತರಿಂದ ಪ್ರಾರಂಭವಾಯಿತು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ದಿ ಬೆಂಗಾಳಿ ದಿ ಬೆಂಗಾಳಿ ಪತ್ರಿಕೆಯು ಪ್ರಾರಂಭವಾಗುತ್ತೆ ಆ ಪತ್ರಿಕೆಯನ್ನು ಯಾವ ಕಾರ್ಯಕರ್ತರು ಪ್ರಾರಂಭಿಸಿದರು ಅಂತ ಪ್ರಶ್ನೆ ಉತ್ತರ ನೋಡೋಣ ಬನ್ನಿ ಉತ್ತರ ಸುರೇಂದ್ರನಾಥ್ ಬ್ಯಾನರ್ಜಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ದಿ ಬೆಂಗಾಳಿ ವೃತ್ತಪತ್ರಿಕೆಯನ್ನು ಪ್ರಾರಂಭಿಸಿದರು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಒಗೇನಕಲ್ ವಿವಾದವು ಯಾವ ರಾಜ್ಯಗಳ ನಡುವೆ ನಡೆದಿತ್ತು ಇದು ಒಗೇನಕಲ್ ಅನ್ನೋದು ಒಂದು ವಿವಾದವಾಗಿದೆ ಈ ವಿವಾದವು ಯಾವ ರಾಜ್ಯಗಳ ನಡುವೆ ನಡೆದಿತ್ತು ಎಂತಕ್ಕಂಥ ಪ್ರಶ್ನೆ ಉತ್ತರ ನೋಡೋಣ ಬನ್ನಿ ಉತ್ತರ ಕರ್ನಾಟಕ ಮತ್ತು ತಮಿಳುನಾಡು ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಹೊಗೆನಕ್ಕಲ್ ಎಂಬುವಂತಹ ಈ ವಿವಾದವು ನಡೆದಿದೆ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಮ್ಯಾಂಗನೀಸ್ ಅದಿರು ವಿಪುಲವಾಗಿ ಕರ್ನಾಟಕದಲ್ಲಿ ದೊರೆಯುವ ಸ್ಥಳ ಮ್ಯಾಂಗನೀಸ್ ಅದಿರು ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ದೊರೆಯುವ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಮ್ಯಾಂಗನೀಸ್ ಅದರು ಕರ್ನಾಟಕದಲ್ಲಿ ದೊರೆಯುವ ಸ್ಥಳ ವಿಪುಲವಾಗಿ ದೊರೆಯುವ ಸ್ಥಳ ಬನ್ನಿ ಉತ್ತರ ನೋಡೋಣ ಉತ್ತರ ಸಂಡೂರು ಕರ್ನಾಟಕದ ಸಂಡೂರಿನಲ್ಲಿ ಮ್ಯಾಂಗ್ನೀಸ್ ಮ್ಯಾಂಗ್ನೀಸ್ ಅದಿರು ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಉತ್ತರ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವ ನದಿ ಈಶಾನ್ಯ ಅಂದರೆ ಈ ದಿಕ್ಕು ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವ ನದಿ ಯಾವುದು ಉತ್ತರ ಉತ್ತರ ನೋಡೋದಾದರೆ ತುಂಗಭದ್ರಾ ನದಿಯು ಈಶಾನ್ಯ ದಿಕ್ಕಿನಲ್ಲಿ ಹರಿಯುತ್ತದೆ ಕೊನೆಯ ಪ್ರಶ್ನೆ ನಮ್ಮ ಜಲಗೋಳದ ಅತಿ ದೊಡ್ಡ ಸಾಗರ ಯಾವುದು ಸಾಗರಗಳು ನಿಮಗೆ ಗೊತ್ತಿದೆ ಆ ಸಾಗರಗಳಲ್ಲಿ ಅತ್ಯಂತ ದೊಡ್ಡ ಸಾಗರ ಯಾವುದು ಉತ್ತರ ನೋಡೋಣ ಉತ್ತರ ಪೆಸಿಫಿಕ್ ಸಾಗರ ಅತ್ಯಂತ ದೊಡ್ಡ ಸಾಗರವಾಗಿದೆ ಧನ್ಯವಾದಗಳು